ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಹನುಮಾನ ಮಂದಿರದಲ್ಲಿ ಶ್ರೀ ಜೈ ಹನುಮಾನ ಯುವಕ ಸಂಘ ಅಂಕ್ಲಿ ಇವರ ವತಿಯಿಂದ ಶ್ರೀ ಹನುಮಾನ ಜನ್ಮೋತ್ಸವ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಂಕ್ಲಿ ಗ್ರಾಮದ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾದ ಡಾಕ್ಟರ್ ಪ್ರಭಾಕರ್ ಕೋರೆ, ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು ಕೆಎಲ್ಇ ಸಂಸ್ಥೆ ಬೆಳಗಾವಿ ಹಾಗೂ ಶ್ರೀಮಂತ್ ವೀರೇಂದ್ರ ಸಿಂಹ ರಾಜೆ ಸರ್ಕಾರ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ್ ಕೋರೆ, ಸುರೇಶ್ ಪಾಟೀಲ್, ತುಕಾರಾಮ್ ಪಾಟೀಲ್, ವಿವೇಕಾನಂದ್ ಕಮತೆ, ವಿಕಾಸ್ ಪಾಟೀಲ್, ಪಿಂಟು ಹಿರೇಕುರ್ಬರ್, ಸುರೇಶ್ ವಡ್ಡರ್, ಅಮರ್ ಕೋರೆ, ಪ್ರಶಾಂತ್ ಕೋರೆ ಮತ್ತು ಅಂಕ್ಲಿ ಗ್ರಾಮದ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸದರಿ ಈ ಶ್ರೀ ಹನುಮಾನ ಜನ್ಮೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಜೈ ಹನುಮಾನ ಯುವಕ ಸಂಘದ ಅಧ್ಯಕ್ಷರಾದ ಸತೀಶ್ ಪಾಟೀಲ್, ಉಪಾಧ್ಯಕ್ಷರಾದ ಅಮಿತ್ ಬಡಿಗೇರ್ ಹಾಗೂ ಸಂಘದ ಸದಸ್ಯರ ಉಸ್ತುವಾರಿಯಲ್ಲಿ ಶ್ರೀ ಹನುಮಾನ ಜನ್ಮೋತ್ಸವ ಕಾರ್ಯಕ್ರಮವು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಸತೀಶ್ ಪಾಟೀಲ್ ಮಾತನಾಡಿದರು ಹಾಗೂ ಸಂಘದ ಉಪಾಧ್ಯಕ್ಷರಾದ ಅಮಿತ್ ಬಡಿಗೇರ್ ವಂದಿಸಿದರು. ಹನುಮಾನ ದೇವಸ್ಥಾನಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ರಾಜ್ಯಸಭಾ ಸದಸ್ಯರಿದ್ದಾಗ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 17 ಲಕ್ಷ ರೂಪಾಯಿ ಅನುದಾನ ನೀಡಿದ್ದರು. ಅವರನ್ನು ಕಮಿಟಿ ವತಿಯಿಂದ ಸತ್ಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀಮಂತ್ ವೀರೇಂದ್ರ ಸಿಂಹ ರಾಜೆ ಸರ್ಕಾರ್ ಅವರನ್ನು ಕೂಡ ಹನುಮಾನ ಕಮಿಟಿ ವತಿಯಿಂದ ಸತ್ಕರಿಸಲಾಯಿತು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ.